ಹಾಯ್ ಹಲೋ ನಮಸ್ಕಾರ, ಟೋಟಲ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚಿರುದಿದಿಗೆ. ಮೊದಲಿಗೆ ಹೆಡ್ಲೈನ್ಸ್. ವಿಷಪ್ರಸಾದ ಪ್ರಕರಣದ ಬಗ್ಗೆ ಆರೋಗ್ಯ ಸಚಿವರಿಗೆ ನಿನ್ನೆ ಸಂಜೆಯ ತನಕ ಗೊತ್ತೇ ಇರಲಿಲ್ಲವಂತೆ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಶರಣೆ ನೀಲಾಂಬಿಕೆ, ಶರಣ ಚನ್ನಬಸವಣ್ಣನವರ ಜಯಂತಿ ಹಾಗೂ 2019 ವರ್ಷದ ನೂತನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ 21 ಸಗರನಾಡು ಉತ್ಸವ. ತುಮಕೂರು ಹಾಸ್ಟೆಲ್ನಲ್ಲಿ ಉಪಹಾರ ಸೇವಿಸಿ 15 ವಿದ್ಯಾರ್ಥಿಗಳು ಅಸ್ವಸ್ಥ. ಜನಪ್ರಿಯ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ 59 ಹುಟ್ಟುಹಬ್ಬ ಆಚರಣೆ. ಪುರಸಭೆ ವತಿಯಿಂದ ಕಸದ ಡಬ್ಬಿ ವಿತರಣೆ, ಸ್ವಚ್ಛತೆ ಕಾಪಾಡುವಂತೆ ಶಾಸಕ ನಿರಂಜನ್ ಕುಮಾರ್ ಕರೆ. ವಿಷಪ್ರಸಾದ ಪ್ರಕರಣದ ಬಗ್ಗೆ ಆರೋಗ್ಯ ಸಚಿವರಿಗೆ ನಿನ್ನೆ ಸಂಜೆ ತನಕ ಗೊತ್ತೇ ಇರಲಿಲ್ಲವಂತೆ. ಚಾಮರಾಜನಗರ ಜಿಲ್ಲೆಯ ಸುಳ್ವಾಡಿ ಗ್ರಾಮದ ವಿಷಪ್ರಸಾದ ಪ್ರಕರಣ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ಪಡೆದುಕೊಂಡಿದ್ದರಂತೆ. ಹೌದು, ಇಂದು ಮೈಸೂರಿನಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು, ನನಗೆ ವಿಷಯ ಗೊತ್ತಾಗಿದ್ದೇ ನಿನ್ನೆ ಸಂಜೆ 4 ಗಂಟೆಗೆ. ನನಗಿಂತ ದೊಡ್ಡವರೇ ಬಂದಿದ್ದಾರಲ್ಲ ಬಿಡಿ, ನಾನು ಬಂದು ಇನ್ನೇನು ಆಗಬೇಕಿದೆ ಅಂತ ಹೇಳಿದರು. ಇನ್ನು ನಾನು ಅಧಿಕಾರಕ್ಕೆ ಬಂದ ಮೇಲೆ ಹಲವು ನ್ಯೂನ್ಯತೆಗಳನ್ನು ಸರಿಪಡಿಸಿದ್ದೇನೆ. 400 ಹೆಚ್ಚುವರಿ ಆಂಬ್ಯುಲೆನ್ಸ್ಗಳನ್ನು ಖರೀದಿ ಮಾಡಿದ್ದೇವೆ. 360 ಜನ ವೈದ್ಯರನ್ನು ನೇಮಿಸಿಕೊಂಡಿದ್ದೇವೆ. ಇನ್ನೂ 1000 ಹುದ್ದೆಗಳು ಕೊರತೆ ಇದೆ, ಅವೆಲ್ಲವನ್ನು ತುಂಬುವ ಪ್ರಯತ್ನ ಮಾಡುತ್ತೇವೆ ಎಂದು ಹೇಳಿದರು. ಕೊಡ್ತಕ್ಕಂಥ ನಿರ್ಣಯವನ್ನು ಮಾನ್ಯ ಮುಖ್ಯಮಂತ್ರಿಯವರು ತೆಗೆದುಕೊಂಡಿದ್ದಾರೆ. ಇನ್ನೂ ಹೆಚ್ಚಿನ ಸಹಾಯ ಮಾಡಬೇಕಂತಕ್ಕಂಥದ್ದು ವೈಯಕ್ತಿಕವಾಗಿ ನಮ್ಮ ಪಕ್ಷದ ವತಿಯಿಂದ ಕೂಡ ಇವತ್ತು ದಿನೇಶ್ ಗುಂಡೂರಾವ್ 1 ಲಕ್ಷ ಕೊಡಬೇಕಂತಕ್ಕಂಥದ್ದು ಘೋಷಣೆಯನ್ನು ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಸಹಾಯ ಪರಿಹಾರ ಕೊಡೋದ್ರಲ್ಲಿ ಯಾವುದೇ ಹಿಂದಾಗ್ತಕ್ಕಂಥ ವಿಚಾರನೇ ಇಲ್ಲ. ಅವರು ಇನ್ನೂ ಏನಾದರೂ ಜೀವನಾವಶ್ಯಕತೆ ಏನಾದರೂ ಬೇಕಾದರೆ ಅದನ್ನು ಒದಗಿಸಿಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ, ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡ್ತೀವಿ. ಮೊದಲು ಒಂದು ಸ್ವಲ್ಪ ಈ ಕಂಡೀಷನ್ ಸ್ಟೆಬಿಲೈಸ್ ಆಗಲಿ. ಸೊ ಅದ್ರ ಬಗ್ಗೆ ಇನ್ನೂ ಸವಿಸ್ತಾರವಾಗಿ ನಾವು ವಿಚಾರ ಮಾಡಿ ಏನು ಕೊಡ್ಬೋದು. ಈಗ ನಿಮ್ಗೆ ಗೊತ್ತಿದೆ, ಎಂಡೋಸಲ್ಫಾನ್ನಲ್ಲಿ ಎಲ್ಲ ಸರ್ಕಾರಗಳು ಕೊಟ್ಟಿದ್ದ, ನಾವು ಬಂದ ಮೇಲೆ ಮತ್ತೆ 30% ಹೆಚ್ಚು ಮಾಡಿದ್ವಿ, ನಿಮ್ಗೆ ಗೊತ್ತಿದೆ. ಆ ರೀತಿ ಒಂದೇ ಇನ್ಸಿಡೆಂಟ್ನಲ್ಲಿ 104-120 ಜನರಿಗೆ ಹೆವಿ ಪಾಯ್ಸನಿಂಗ್ ಆದಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಮಾನವೀಯತೆಯನ್ನು ನಾವು ತೋರಿಸ್ಬೋದು, ಅದು ತೋರಿಸ್ತೀವಿ ಖಂಡಿತ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಶರಣೆ ನೀಲಾಂಬಿಕೆ, ಶರಣ ಚನ್ನಬಸವಣ್ಣನವರ ಜಯಂತಿ ಹಾಗೂ 2019 ವರ್ಷದ ನೂತನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ. ಪಟ್ಟಣದ JSS ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ವಾಟಾಳು ಸೂರ್ಯ ಸಿಂಹಾಸನ ಮಠದ ಡಾಕ್ಟರ್ ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು. ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶಿವಮಲ್ಲಪ್ಪ. ನಂತರ ಶರಣ ಚನ್ನಬಸವಣ್ಣ ಹಾಗೂ ಶರಣೆ ನೀಲಾಂಬಿಕೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ಇದೇ ವೇಳೆ 2019 ವರ್ಷದ ನೂತನ ಕ್ಯಾಲೆಂಡರ್ ಅನ್ನು ವಾಟಾಳು ಮಠದ ಡಾಕ್ಟರ್ ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ನಿವೃತ್ತ ಅಪರ ಆಯುಕ್ತ ಯಳವರ ಉಂಡಿ ಸಿದ್ದಪ್ಪ ನೇತೃತ್ವದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು. ಕಾರ್ಯಕ್ರಮದ ಉಪನ್ಯಾಸ ನೀಡಿದ DP ಪ್ರಕಾಶ್, ಪ್ರತಿಯೊಬ್ಬರೂ ಕೂಡ ಚನ್ನಬಸವಣ್ಣನವರ ಜೀವನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಹಾಗೂ ಅವರು ತೋರಿಸಿದ ಮಾರ್ಗದರ್ಶನದಲ್ಲಿ ನಾವು ಬದುಕಿದಾಗ ಮಾತ್ರ ನಾವು ಅವರಿಗೆ ಸಲ್ಲಿಸುವ ನಿಜವಾದ ಗೌರವವಾಗುತ್ತದೆ. ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಮಂಟಪ ಅದು ಅನುಭವ ಮಂಟಪ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ಪಾಲಿಸಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಎಂದು ಮಾತನಾಡಿದರು. ಕಾರ್ಯಕ್ರಮದ ಕೊನೆಯಲ್ಲಿ ನೂತನ ಪುರಸಭೆ ಸದಸ್ಯರು ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಿವಲಿಂಗ ಸ್ವಾಮಿಗಳು, ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶಿವಮಲ್ಲಪ್ಪ, TMPCMS ಉಪಾಧ್ಯಕ್ಷ ಮಲ್ಲಣ್ಣ, ಸದಸ್ಯರು ನಟರಾಜು, ಪುರಸಭೆ ಸದಸ್ಯರುಗಳಾದ SK ಕಿರಣ್, ರೂಪಾಶ್ರೀ, ಪರಮೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು.
ಸಂಪತ್ತಿದೆ, ಆಸ್ತಿ ಇದೆ, ಅವರಲ್ಲಿ ಅಷ್ಟು ಆಸ್ತಿ ಸಂಪತ್ತಿದೆ, ಅದು ಜಯಂತಿ ಆಗ್ತಾರೆ. ಅವರನ್ನು ಪ್ರಶ್ನೆಯಲ್ಲಿ ಕಂಡುಹಿಡಿಸ್ತೀರಿ, ಧ್ಯಾನ ಮಾಡ್ತೀರಿ, ಪ್ರಾರ್ಥನೆ ಮಾಡ್ತೀರಿ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ 21ನೆಯ ಸಗರನಾಡು ಉತ್ಸವ. ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಡಾಕ್ಟರ್ ಶರಣು ಗದ್ದುಗೆ ನೇತೃತ್ವದಲ್ಲಿ ಕಾರ್ಯಕ್ರಮ. ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ನಡೆದ 21ನೆಯ ಸಗರನಾಡು ಉತ್ಸವ. ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಉದ್ಘಾಟನೆ. ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ, ಶಹಾಪುರ ಮಾಜಿ ಶಾಸಕ ಗುರುಪಾಟೀಲ್ ಶಿರ್ವಾಳ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ತುಮಕೂರು ಹಾಸ್ಟೆಲ್ನಲ್ಲಿ ಉಪಹಾರ ಸೇವಿಸಿ 15 ವಿದ್ಯಾರ್ಥಿಗಳು ಅಸ್ವಸ್ಥ. ತುಮಕೂರು ಹಾಸ್ಟೆಲ್ನಲ್ಲಿ ಉಪಹಾರ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರುವ ಘಟನೆ ಜಿಲ್ಲೆಯ ತಿಪಟೂರು ತಾಲೂಕಿನ ಕೋನೆಹಳ್ಳಿಯಲ್ಲಿ ನಡೆದಿದೆ. ತುಮಕೂರಿನ ಪಶುಸಂಗೋಪನಾ ವಿದ್ಯಾರ್ಥಿ ನಿಲಯದ 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ. ಇಂದು ಬೆಳಗ್ಗೆ ವಿದ್ಯಾರ್ಥಿಗಳು ಇಡ್ಲಿ ಸಾಂಬಾರ್ ತಿಂದಿದ್ದರು. ಅಸ್ವಸ್ಥಗೊಂಡ ವಿದ್ಯಾರ್ಥಿಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ತಿಪಟೂರು ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಕ್ಕೆ ಕಾರಣ ತಿಳಿದು ಬಂದಿಲ್ಲ. ಘಟನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿರೀಕ್ಷಿಸಲಾಗುತ್ತಿದೆ. ಇಂದು ಜನಪ್ರಿಯ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರ 59ನೇ ಹುಟ್ಟುಹಬ್ಬ ಆಚರಣೆ. ವರುಣಾ JDS ಕ್ಷೇತ್ರಾಧ್ಯಕ್ಷ ತಾಯೂರು ಪ್ರಕಾಶ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮ. ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಸರಳವಾಗಿ ಆಚರಣೆ. ನಂತರ ಪಟ್ಟಣದ ಖಾಸಗಿ ಭವನದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗೆ ಭಾಜನರಾದ ಹಾಲ್ಗುಡು ಚಂದ್ರಶೇಖರ್ ಹಾಗೂ ಪುರಸಭೆ ಸದಸ್ಯರಾದ ತುಂಬಲು ಪ್ರಕಾಶ್ ಹಾಗೂ ಸಿದ್ದೂರವರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ನಂತರ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ವರುಣಾ JDS ಕ್ಷೇತ್ರಾಧ್ಯಕ್ಷ ತಾಯೂರು ಪ್ರಕಾಶ್, ಡಿಸೆಂಬರ್ 16ನೆಯ ತಾರೀಕು ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು HD ಕುಮಾರಸ್ವಾಮಿಯವರ ಹುಟ್ಟುಹಬ್ಬ. ಇಂದು ನಮ್ಮೆಲ್ಲರಿಗೂ ಸುದಿನ. ಮುಖ್ಯಮಂತ್ರಿಗಳ ಆರೋಗ್ಯ ಸರಿಯಾಗಿ ಇಲ್ಲದ ಕಾರಣ ಹಾಗೂ ಮುಖ್ಯಮಂತ್ರಿಯಾದ ಬಳಿಕ ಹಲವಾರು ದಾರುಣ ಘಟನೆಗಳು ನಡೆದಿರುವ ಸಲುವಾಗಿ ಮುಖ್ಯಮಂತ್ರಿಗಳು ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡುತ್ತಿದ್ದು, ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ನಾಡಿನ ಜನತೆಯ ಸೇವೆ ಮಾಡಲು ಮುಖ್ಯಮಂತ್ರಿಗಳಿಗೆ ಆರೋಗ್ಯ ಚೇತರಿಸಲಿ ಎಂದು ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡಿದರು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಾಜು, ಹಾಲ್ಗುಂಡಿ ಚಂದ್ರಶೇಖರ್, ಪುರಸಭೆ ಸದಸ್ಯರಾದ ತುಂಬಲು ಪ್ರಕಾಶ್, ಸಿದ್ದು ಶಿವಪ್ರಸಾದ್ ಸ್ವಾಮಿ ಸೇರಿದಂತೆ ವರುಣಾ ಕ್ಷೇತ್ರದ JDS ಕಾರ್ಯಕರ್ತರು ಹಾಗೂ HD ಕುಮಾರಸ್ವಾಮಿ ಅಭಿಮಾನಿಗಳು ಹಾಜರಿದ್ದರು. ಮಾನ್ಯ ಮುಖ್ಯಮಂತ್ರಿಗಳ ಜನಪ್ರಿಯ ನಾಯಕರು, ಮುಖ್ಯಮಂತ್ರಿಗಳು ಆದ HD ಕುಮಾರಸ್ವಾಮಿ ಅವರು ಇವತ್ತು 59ನೇ ಹುಟ್ಟುಹಬ್ಬದ ಪ್ರಯುಕ್ತ ಬಡ ರೋಗಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹಣ್ಣು ಮತ್ತು ಪುಸ್ತಕ ಪೆನ್ನು ಕೊಡುವ ಕಾರ್ಯಕ್ರಮವನ್ನು ನಾವು ಇವತ್ತು ವಿಶೇಷವಾಗಿ ಬೆಳಗಿನ ಶುಭೋದಯ ಟೈಮಲ್ಲಿ ನಾವು ಶುರು ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬಂದ ನಂತರ ಅನೇಕ ಸಮಸ್ಯೆಗಳು ಮತ್ತು ಅನೇಕ ಕಷ್ಟಗಳಿದ್ದರೂ ಕೂಡ ಅವರ ಆರೋಗ್ಯದ ಪರಿಸ್ಥಿತಿ ಸರಿ ಇಲ್ಲದಿದ್ರು ಈ ನಾಡಿನ ಜನ ನೆಲ ಜಲ ಭಾಷೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಅತ್ಯಂತ ಹೋರಾಟ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ಕೆಲಸ ಅನೇಕ ಜನಪರ ಯೋಜನೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾಯಿದ್ದಾರೆ. ಅವರ ಆರೋಗ್ಯದ ಪರಿಸ್ಥಿತಿ ಅಷ್ಟು ಸಮಂಜಸವಾಗಿಲ್ಲ, ಆದರೂ ಕೂಡ ಈ ನಾಡಿನ ಜನತೆ ಬಗ್ಗೆ ಅಪಾರವಾದ ಗೌರವ ಮತ್ತು ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಅಧಿಕಾರವನ್ನು ಮಾಡ್ತಾಯಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಅವರಿಗೆ ಆರೋಗ್ಯ ಮತ್ತು ಆಯಸ್ಸು ಐಶ್ವರ್ಯ ಸಂಪತ್ತನ್ನು ಕೊಡಬೇಕು. ಅವರ ಆರೋಗ್ಯ ಚೆನ್ನಾಗಿರಬೇಕು. ಅವರ ಆರೋಗ್ಯ ಚೆನ್ನಾಗಿರೋ ಇನ್ನೂ ಈ ನಾಡು ನೆಲ ಜಲ ಭಾಷೆ ಅತ್ಯಂತ ಸಮೃದ್ಧಿಯಾಗಿ ಇರ್ತದೆ. ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿಯವರು ಅಧಿಕಾರದ ಅವಧಿಯಲ್ಲಿ ಅನೇಕ ಸಮಸ್ಯೆಗಳಿವೆ, ಆ ಸಮಸ್ಯೆಗಳನ್ನ ಬಗೆಹರಿಸ್ತಾ ಈಗಾಗಲೇ 44,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ದಾರೆ. ಇವತ್ತು ಅವರು ಹುಟ್ಟುಹಬ್ಬದ ಪ್ರಯುಕ್ತ 844 ಜನರಿಗೆ ಋಣಮುಕ್ತ ಪತ್ರವನ್ನು ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ಇವತ್ತು ಅವರು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ರೈತರ ಸಮಸ್ಯೆಗಳು ಎಲ್ಲನೂ ಬಗೆಹರಿಸ್ತಾರೆ. ನೀರಿನ ಸಮಸ್ಯೆ, ಗೊಬ್ಬರ ಸಮಸ್ಯೆ, ರೈತನ ಬದುಕು ಸರಿಯಾಗಬೇಕು ಅಂದರೆ ಈ ನಾಡಿನ ರೈತನ ಕಲ್ಯಾಣ ಆಗಬೇಕು ಅಂದರೆ ಕುಮಾರಸ್ವಾಮಿ ಅವರು ಆರೋಗ್ಯವಾಗಿ ಚೆನ್ನಾಗಿರ್ಬೇಕು ಅಂದರೆ ನಮ್ಮ ಆಸೆ. ಆ ಕಾರಣ ಭಗವಂತ ಅವರಿಗೆ ಆರೋಗ್ಯವನ್ನು ಚೆನ್ನಾಗಿ ಕೊಡಲಿ ಅಂತೇಳಿ ಇವತ್ತು ಅವ್ರಿಗೆ ಬಡ ಹಾಸ್ಪಿಟಲಲ್ಲಿರ್ತಕ್ಕಂಥ ರೋಗಿಗಳಿಗೆ ಹಣ್ಣು ಕೊಡೋದ್ರ ಮುಖಾಂತರ ಭಾಳ ಸುಲಭದ ರೀತಿಯಲ್ಲಿ ನಾವೇನು ಅದ್ದೂರಿ ಆಡಂಬರದಿಂದ ಮಾಡ್ತಲ್ಲ, ತುಂಬ ಅವ್ರು ಹೇಳಿದ್ದಾರೆ, ಕುಮಾರಣ್ಣ ಹೇಳೋರು. ಪುರಸಭೆ ವತಿಯಿಂದ ಕಸದ ಡಬ್ಬಿ ವಿತರಣೆ. ಸ್ವಚ್ಛತೆ ಕಾಪಾಡುವಂತೆ ಶಾಸಕ ನಿರಂಜನ್ ಕುಮಾರ್ ಕರೆ. ಪಟ್ಟಣದ ಸುಮಾರು 13,200 ಮಂದಿಗೆ ಪುರಸಭೆ ವತಿಯಿಂದ ಕಸದ ಡಬ್ಬಿಗಳನ್ನು ವಿತರಣೆ ಮಾಡಲಾಯಿತು.
ಒಂದು ಮನೆಗೆ ಎರಡು ಡಬ್ಬಿಗಳಂತೆ ಸಾಂಕೇತಿಕವಾಗಿ ಒಂದಷ್ಟು ಮಂದಿಗೆ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ವಿತರಣೆ ಮಾಡಿದರು. ನಂತರ ಮಾತನಾಡಿದ ಅವರು, ಪಟ್ಟಣ ಸ್ವಚ್ಛವಾಗಿರಬೇಕಾದರೆ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡುವಂತಿಲ್ಲ. ಒಂದು ಡಬ್ಬಿಯಲ್ಲಿ ಒಣ ಕಸ, ಮತ್ತೊಂದು ಡಬ್ಬಿಯಲ್ಲಿ ಹಸಿ ಕಸವನ್ನು ಹಾಕಬೇಕು. ನಂತರ ಪುರಸಭೆಯ ಟ್ರ್ಯಾಕ್ಟರ್ ಬಂದ ಮೇಲೆ ನಿಮ್ಮ ಕಸವನ್ನು ಅದಕ್ಕೆ ಹಾಕಿದಾಗ ನಿಮ್ಮ ಮನೆ ಮತ್ತು ಸುತ್ತಮುತ್ತಲಿನ ವಾತಾವರಣ ಸಹ ಶುಚಿಯಾಗಿರುತ್ತದೆ. ಪ್ರತಿಯೊಬ್ಬರೂ ಸಹ ಸ್ವಚ್ಛತೆಯ ಬಗ್ಗೆ ಗಮನ ನೀಡಿದರೆ ಕಸಮುಕ್ತ ಪಟ್ಟಣವನ್ನಾಗಿಸಬಹುದು ಎಂದರು. ಪುರಸಭೆ ಅಧ್ಯಕ್ಷರು ಪಿ ಗಿರೀಶ್ ಮಾತನಾಡಿ, ಪುರಸಭೆ ವತಿಯಿಂದ ಕಸದ ಬುಟ್ಟಿಗಳನ್ನು ವಿತರಣೆ ಮಾಡುತ್ತಿದ್ದೇವೆ. ಇದು ಪ್ರತಿಯೊಂದು ಮನೆಗೂ ತಲುಪುತ್ತದೆ. ಪಟ್ಟಣದ ಅಭಿವೃದ್ಧಿಗೆ ಪುರಸಭೆ ಶ್ರಮಿಸುತ್ತಿದೆ. ಇದಕ್ಕೆ ಪಟ್ಟಣದ ನಿವಾಸಿಗಳ ಸಹಕಾರ ಅತ್ಯಗತ್ಯ ಎಂದರು. ಈ ಸಂದರ್ಭದಲ್ಲಿ ಶಾಸಕ ನಿರಂಜನ್ ಕುಮಾರ್, ಪುರಸಭೆ ಅಧ್ಯಕ್ಷ ಪಿ ಗಿರೀಶ್, ಪುರಸಭೆ ಸದಸ್ಯ ರಂಗಸ್ವಾಮಿ, ಮುಖಂಡರಾದ ನಾಗೇಶ್, ಕಿರಣ್, ನವೀದ್, ಸರ್ದಾರ್, ಶಿಂಡಾಪುರ ಮಂಜು ಮತ್ತಿತರರಿದ್ದರು. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ಮತ್ತಷ್ಟು ಸುದ್ದಿಗಾಗಿ ನೀವು ನೋಡ್ತಾ ಇರಿ ಸದಾ ವಿಶೇಷತೆಗಳನ್ನು ಹೊತ್ತು ತರುವ ಆದಿಯಲ್ಲಿ ನ್ಯೂಸ್ 7 ಕನ್ನಡ. ನಂಬಿಕೆಯ ಜೀವಾಳ.